ma piscala. ನಮ್ಮ ಹೊಸ ಎಂ ಪಿ ಇದಾರೆ, ತಮ್ಗೆಲ್ಲ ಗೊತ್ತಿದೆ, ಪಿ ಡಿ ಎ ಕಮಿಷನರ್ ಆಗಿದ್ದು, ಈಗ ಎಂ ಪಿ ಆಗ್ತಿದ್ದಾರೆ. ವಿತಿನ್ 45 ಡೇಸ್ ಹಿ ಹ್ಯಾಸ್ ಬಿಕಮ್ ಆನ್ ಎಂ ಪಿ. ಆಮೇಲೆ ನಮ್ಮ ವೇಣುಗೋಪಾಲ್ ನಾಯಕ್ ಸುರ್ಪುರ್ ಹೊಸ ಎಂ ಎಲ್ ಎ, ಇವರು ಹಳೆ ಎಂ ಎಲ್ ಎ. ಸೊ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರೆ, ನಾನು ಆ ರೋಡಲ್ಲಿ ನಿಮ್ ನಿಲ್ಸ್ ಮಾತಾಡ್ತಾ ಇಲ್ಲ ಅಂತೇಳಿ ಅದಕ್ಕೆ ಇಲ್ಲಿ ಒಳಗಡೆ ಕಳಿಸ್ತೆ. ರಾಹುಲ್ ಗಾಂಧಿಯವರು ಇವತ್ತು ಕೋರ್ಟ್ಗೆ ಕಾನೂನಿಗೆ ಗೌರವವನ್ನ ಕೊಟ್ಟು ಇವತ್ತು ಬಂದಿದ್ದಾರೆ. ಬಿಜೆಪಿಯವರು ಏನು ಎತ್ನಾಳ್ ಸ್ಟೇಟ್ಮೆಂಟ್, 2,500 ಕೋಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಏನಿದೆ ಅಂತ ಹೇಳಿದ್ರು. ಜೊತೆ ಕೆಲವು ಮಾಧ್ಯಮದಲ್ಲಿ ರೇಟ್ ಕಾರ್ಡ್ ಹಾಕಿದ್ರು, ಆ ರೇಟ್ ಕಾರ್ಡ್ನ ನಾವು ವಾಪಸ್ಸು ರೀಪ್ರೊಡ್ಯೂಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು, ಅದು ಸರಿಯೋ ಸರಿ ಇಲ್ಲೋ ಅಂತೇಳಿ ನಾವೆಲ್ಲ ಕೇಸ್ ಹಾಕಿದ್ದಾರೆ. ಅದ್ರ ಸುಮ್ಮನೆ ಬೇಕು ಅಂತ ರಾಹುಲ್ ಗಾಂಧಿ ಅವ್ರನ್ನ ಡ್ರಾಗ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಯಾವ್ದಕ್ಕೂ ಪಾರ್ಟಿನೂ ಅಲ್ಲ, ಅವ್ರು ಈ ವಿಚಾರನ ಅಡ್ವರ್ಟೈಸ್ಮೆಂಟ್ಗೆ ಸೈನು ಹಾಕಿರ್ಲಿಲ್ಲ, ಅವರು ಪಾರ್ಟಿ ಆಫೀಸ್ ಬೇರೆ ಅಲ್ಲ, ಏನೂ ಇಲ್ಲ. ನನ್ನ ವಿರೋಧ ಪಕ್ಷದ ನಾಯಕರ ಸಂದರ್ಭದಲ್ಲಿ ಆಯ್ತು, ಅವರು ಕೇಸ್ ರೈಟ್ ಹಾಗೋ ಕೋರ್ಟ್ ತೀರ್ಮಾನ ಮಾಡ್ತದೆ ಮುಂದಕ್ಕೆ, ಬಟ್ ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ. ಬಟ್ ಒಂದು ಅವ್ರು ತಿಳ್ಕೊಳ್ಬೇಕು, ಇಂಥದ್ದು ಬೇಕಾದಷ್ಟು ಬಿಜೆಪಿ ಅವ್ರದ್ದು ಪಟ್ಟಿಗಿದೆ. ನಾನೀಗ ಅದನ್ನ ಮಾತಾಡಕ್ಕೆ ಹೋಗುದಿಲ್ಲ, ಬೇರೆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ತೇವೆ. ಸೊ ಅನಾವಶ್ಯಕವಾಗಿ ತೊಂದರೆ ಕೊಡಬೇಕು ಅಂತ ಬರೀ ದ್ವೇಷ ಸೇಡು ಇದೆ ಅವರ ಬಿಜೆಪಿಯವರಲ್ಲಿ ತುಂಬ ತೂರ್ತಾ ಇದೆ. ಅದಕ್ಕೆ ಇದ್ದದ್ದು ಒಂದು ಉದಾಹರಣೆ. ಸೊ ಆದರೂ ರಾಹುಲ್ ಗಾಂಧಿ ಅವರು ಬಂದು, ಸಾರಿ ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಅವರು ಬಂದು ಇವತ್ತು ಅವರು ಬಂದು ಕೋರ್ಟ್ಗೆ ಅಟೆಂಡ್ ಮಾಡಿ ಡಿ ಕೆ ಸುರೇಶ್ ಅವರು ಅವ್ರಿಗೆ ಬೇಲ್ ಕೊಟ್ಟಿದ್ದಾರೆ. ಸೊ ನಮ್ಮೆಲ್ಲ ವಕೀಲರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಬಹಳ ಜನ ಅಭಿಮಾನಿಗಳು ಎಲ್ಲ ವಕೀಲರು ಕಾರ್ಯಕರ್ತರು ಮುಖಂಡರುಗಳೆಲ್ಲ ಬಂದು ಅವನ ಕೋರ್ಟಲ್ಲಿ ಅವ್ರ ಬೆಂಬಲವಾಗಿ ನಿಂತಿದ್ರು. ಸೊ ಯಾರು ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಪಕ್ಷದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆಗೆ ಇವತ್ತು ಹೊಸದಾಗಿ ನಮ್ಮ 28 ಜನ ಯಾರು ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಅವ್ರನ್ನೆಲ್ಲ ಭೇಟಿ ಮಾಡಿದ್ರು. 9 ಜನ ಹೊಸ ಎಂ ಪಿಗಳನ್ನು ಭೇಟಿ ಮಾಡಿದ್ರು, ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ರು. ಜೊತೆಗೆ ಅವ್ರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೆ ಕಿವಿ ಮಾತನ್ನ ಹೇಳಿದ್ರು. ನೀವು ಎಂ ಪಿ ಆಗಿ ಇವತ್ತು ಗೆದ್ದಿದ್ದೀರಿ, ಎಲ್ಲ ಯಂಗ್ಸ್ಟರ್ಸ್ ಹೊಸಬ್ರಿದ್ದೀರಿ, ನಿಮ್ಮ ಕ್ಷೇತ್ರ ಮಾತ್ರ ಬಿಡಬಾರ್ದು, ನೀವು ಆದಷ್ಟು ಬೆಂಗಳೂರಿನ ಅವಾಯ್ಡ್ ಮಾಡಬೇಕು, ದೆಹಲಿ ಅವಾಯ್ಡ್ ಮಾಡಬೇಕು, ಪಾರ್ಲಿಮೆಂಟ್ ಇದ್ದ ಮಾತ್ರ ನೀವಿರಬೇಕು, ಬೇರೆ ಸಂದರ್ಭದಲ್ಲಿ ನೀವು ನಿಮ್ಮ ಕ್ಷೇತ್ರದ ಜನತೆ ಸಂಪರ್ಕದಲ್ಲಿರಬೇಕು, ಸರ್ಕಾರ ಇದೆ, ಸರ್ಕಾರನ ಉಪಯೋಗಿಸ್ಕೊಂಡು ನಿಮ್ ನಿಮ್ ಕ್ಷೇತ್ರಕ್ಕೆ ಏನಾಗಬೇಕು, ಜನರ ಮಧ್ಯನೇ ನೀವು ಬದುಕಬೇಕು ಅನ್ನೋ ಒಂದು ಸಂದೇಶವನ್ನ, ಮಾತನ್ನ, ಆದೇಶವನ್ನ, ಮನವಿಯನ್ನ ಅವರು ಮಾಡಿದ್ದಾರೆ. ಇದಲ್ಲದೆ ಸೋತವ್ರಿಗೂ ಕೂಡ ನೀವು ಕೂಡ ಸೋತಿದ್ದೀವಿ ಅಂತ ಹಿಂದಕ್ಕಿರಬಾರ್ದು, ನೀವು ಕೂಡ ಜನರ ಮಧ್ಯೆ ಇರಬೇಕು ಅಂತೇಳಿ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಜೊತೆಗೆ ನಮ್ಮ ಗೆದ್ದಂತವ್ರಿಗೆ ನಿಮ್ಮ ಧ್ವನಿ ನಿಮ್ಮ ರಾಜ್ಯಕ್ಕೆ ಇರಬೇಕು. ಹಿಂದೆ ಎಲ್ಲ ಯಾರು ನಿಮ್ಮ ರಾಜ್ಯದ ಪರವಾಗಿ ಧ್ವನಿ ಎತ್ತಿರಲಿಲ್ಲ, ಒಬ್ರು ಬಿಟ್ಟು ಒಬ್ಬರೇ ಇದ್ದಿದ್ದು. ನೀವೆಲ್ಲ ಅನೇಕ ವಿಚಾರದಲ್ಲಿ ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋಂತ ಅನ್ಯಾಯ, ತೆರಿಗೆ ಅನ್ಯಾಯದ ವಿಚಾರದಲ್ಲಿ ಏನಾಗಿದೆ, ಆಮೇಲೆ ಏನು ನಮ್ಮ ಕಳಸಾ ಬಂಡೂರಿ ಮೇಕೆದಾಟ ವಿಚಾರದಲ್ಲಿ ಏನ್ ಅನ್ಯಾಯ ಆಗಿದೆ, ಅದನ್ನ ಪ್ರಾರಂಭ ಮಾಡ್ಲಿಕ್ಕೆ ಏನ್ ತೊಂದರೆ ಇದೆ. ಜೊತೆಗೆ ನಮ್ಮ 5,300 ಕೋಟಿ ರೂಪಾಯಿ ಏನು ನಮ್ಮ ಬಜೆಟ್ ಅಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ ಅದು ವಾಪಸ್ಸು ನಮ್ಗೆ ಬರಲೇಬೇಕು, ಅದು ಬಜೆಟ್ ಅಲ್ಲಿ ಪಾಸ್ ಆಗಿದ್ದು ಇನ್ನು ಅವರು ಕೊಟ್ಟಿಲ್ಲ. ಮತ್ತು 14th ಫೈನಾನ್ಸ್ ಕಮಿಷನ್, ನಮ್ಮ ಪೆರಿಫೆರಲ್ ರಿಂಗ್ ರೋಡು, ಇದೆಲ್ಲ ಬೆಂಗಳೂರು ನಗರಕ್ಕೆ ಏನ್ ಕೊಡ್ಬೇಕಾಗಿತ್ತು ಆ ದುಡ್ಡು ಕೊಟ್ಟಿಲ್ಲ. ಹಿಂಗೆ ನಮ್ಗೇನು ಮಲ್ತಾಯಿ ಧೋರಣೆ ಆಗಿದೆ ಈ ರಾಜ್ಯಕ್ಕೆ, ಅದನ್ನೆಲ್ಲ ನಿಮ್ಮ ಧ್ವನಿ ಒಗ್ಗಟ್ಟಿನಿಂದ
ಎಲ್ಲ ವಸತಿಯಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನೋದು ಕೂಡ ಅವರು ಎಲ್ಲರೂ ಕೂಡ ತಿಳಿಸಿದ್ದಾರೆ. ಆಮೇಲೆ ಏನೆಲ್ಲ ಅನ್ಯಾಯ ಆಗಿದೆ ಅದು ನಮಗೆ ಲಾಸ್ಟ್, ಯಾಕೆಂದ್ರೆ ಲಾಸ್ಟ್ 26 ಜನ MPಗಳು ಭಯ ತೆಗಿತಿರ್ಲಿಲ್ಲ, ಆಗ ನಿಮ್ಗೆ ಟೈಮ್ ಸಿಗ್ತದೆ. ಮೊದ್ಲಾದ್ರೆ ಒಂಥರ ಆಯ್ತು, ಈಗ ನಾವು 100 ಜನ ಪಾರ್ಲಿಮೆಂಟ್ ಅಲ್ಲಿ ಇದ್ದೀವಿ, 99 ಪ್ಲಸ್ ಒಬ್ರು ಇಂಡಿಪೆಂಡೆಂಟ್ ಕೂಡ ಈಗಾಗಲೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಸಹ ಸದಸ್ಯರಾಗಿ. ಸೊ 100 ಜನ ನಾವು ಪಾರ್ಲಿಮೆಂಟು, ನಮ್ಗೆ ಟೈಮ್ ಜಾಸ್ತಿ ಸಿಗ್ತದೆ. ಅದರಲ್ಲಿ ನೀವು ಆ ಟೈಮ್ ಅನ್ನ ನೀವು ಗ್ರ್ಯಾಪ್ ಮಾಡಿ ನಮ್ಮ ವಿಪ್ ಯಾರಿರ್ತಾರೆ ಅವ್ರಿಗೆ ತಿಳಿಸಿ ನೀವೆಲ್ಲ ಸಿದ್ಧತೆ ಮಾಡಿಕೊಂಡು ಬಹಳ ಅರ್ಥಗರ್ಭಿತವಾಗಿ ರಾಜ್ಯಕ್ಕೆ ನ್ಯಾಯವನ್ನ ಕೊಡಬೇಕು. ನಿಮ್ಮ ಮತದಾರರಿಗೆ ನಿಮ್ಮ ಧ್ವನಿಯಾಗಿ ನಿಮ್ಮನ್ನ ಕಳಿಸ್ಕೊಟ್ಟಿದ್ದಾರೆ, ಆ ಕೆಲಸ ಮಾಡಬೇಕು ಅನ್ನೋದು ಕೂಡ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಅದಾದ್ಮೇಲೆ ಕೆಲವು ಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ರು. ನಾವು ಅಫಿಷಿಯಲ್ ಆಗಿ ಎಲ್ಲರಿಗೂ ಕರೆದಿದ್ದೇನೆ, ಬರೀ ಡಿಫೀಟೆಡ್ ಕ್ಯಾಂಡಿಡೇಟ್ಸು ಮತ್ತು ನಮ್ಮ ಇವ್ನು ಮಾತ್ರ ಕರೆದಿದ್ದು, ಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ರು. ಅವರು ಕ್ಷೇತ್ರದಲ್ಲಿ ಏನೇನಾಗಿದೆ, ಯಾಕಾಯ್ತು, ವೋಟಿಂಗ್ ಏನಾಯ್ತು, ಏನಕ್ಕೆ ಕೆಲವು ಇನ್ನ 5-6 ಸೀಟ್ ಎಕ್ಸ್ಪೆಕ್ಟ್ ಮಾಡಿದ್ದು ಅನ್ನೋದು ಕೂಡ ಕೆಲವೆಲ್ಲ ಚರ್ಚೆ ಮಾಡಿದ್ದಾರೆ. ಅಕೌಂಟಬಿಲಿಟಿ ಕೂಡ ಬಹಳ ಮುಖ್ಯ ಅನ್ನೋದು ಕೂಡ ಅವರು ತಿಳಿಸಿದ್ದಾರೆ. ಸೊ ಎಲ್ಲರೂ ಕೂಡ ಮಧ್ಯದ ಕ್ಷೇತ್ರದಲ್ಲಿ ಎಲ್ಲೆಲ್ಲ ಅನ್ಯಾಯ ಆಗಿದೆ ಅದನ್ನ ಸರಿ ಮಾಡಿಕೊಂಡು ಜನರ ಮಧ್ಯೆ ಹೋಗ್ಲಿಕ್ಕೆ ಹೀಗೆ ನೀವೆಲ್ಲ ತಯಾರು ಮಾಡ್ಕೋಬೇಕು ಅಂತ ಎಲ್ಲರೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ. ನಮಗೆ ಮತ್ತೆ ಒಂದೆಲ್ಲ ನಾನು ಮತ್ತು ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಎಲ್ಲರ ಹತ್ರನು ಕೂಡ ಮಾತಾಡಿ ಒಂದು ಪ್ಲಾನ್ ಆಫ್ ಆಕ್ಷನ್ ಮಾಡಬೇಕು. ಎಲ್ಲ ಎಲ್ಲೆಲ್ಲಿ ಸರಿಯಾಗಿಲ್ಲ ಅದನ್ನೆಲ್ಲ ಸರಿಪಡಿಸ್ಬೇಕು. ಅಕೌಂಟಬಿಲಿಟಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಕೊಡ್ತಿದ್ದಾರೆ. ನಾವು ನೆಕ್ಸ್ಟ್ ವೀಕ್ ನಲ್ಲಿ ನಮಗೆ ನಾಳೆ ACC ಮೀಟಿಂಗ್ ಇದೆ, ನಮಗೆ ಮುಖ್ಯಮಂತ್ರಿಗಳಿಗೆ ಕರೆದಿದ್ದಾರೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ಬಂದು ನಾವು ಡೇಟ್ ಅನ್ನ ಫಿಕ್ಸ್ ಮಾಡ್ತೀವಿ. ಎಲ್ಲರತ್ರ ಕೂಡ ಒಂದು ಪ್ರತ್ಯೇಕವಾಗಿ ಒಂದೆರಡು ದಿನ ಕಂಪ್ಲೀಟ್ ಯಾವ ಸೆಕ್ಷನ್ ಏನಾಗಿದೆ, ಎಲ್ಲಿ ಮಾಡಬೇಕು, ಮುಂದಕ್ಕೆ ಯಾವ ರೀತಿ ರಿಪೇರಿ ಮಾಡಬೇಕು ಅನ್ನೋದನ್ನ ನಾವು ಒಂದು ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡಿ ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಅದಕ್ಕೆ ನಾವೆಲ್ಲ ಸಿದ್ಧತೆ, ವಿಶೇಷವಾಗಿ ನಮಗೆ ಕಲ್ಯಾಣ ಕರ್ನಾಟಕ ನಮ್ಮ ಒಂದು ದೊಡ್ಡ ಶಕ್ತಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ಒಂದು ದೊಡ್ಡ ಶಕ್ತಿ ತುಂಬಿದ್ರು, 371J ತಂದು, ಅದಕ್ಕೆ ಇವತ್ತು ಆ ಜನ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಋಣ ತೀರಿಸುವಂತ ರೀತಿಯಲ್ಲಿ 5-5 ಸೀಟು ಕೂಡ ಗೆದ್ಕೊಂಡು ಬಂದದ್ದು ಬಹಳ ದೊಡ್ಡ ವಿಶೇಷವಾದಂತ ಒಂದು ದೊಡ್ಡ ಶಕ್ತಿ. ಸೊ ಅದೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಮುಂದಕ್ಕೆ ಪ್ಲಾನ್ ಆಫ್ ಆಕ್ಷನ್ ನಾವು ತಯಾರು ಮಾಡ್ತೀವಿ. ಮಂತ್ರಿಗಳು ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಲೀಡ್ ಕೊಟ್ಟಿಲ್ಲ. ಈಗ ಅದಕ್ಕೂ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ, ಎಲ್ಲ ಮಿನಿಸ್ಟರ್ಸ್ ಹತ್ರ ಮಾತಾಡಿದ್ದಾರೆ, ಅದಕ್ಕೆ ನಾವೆಲ್ಲ ಕೂತ್ಕೊಂಡು ನಾವು ಮಾತಾಡ್ತೀವಿ. ಮಿನಿಸ್ಟರ್ ಕಾನ್ಫರೆನ್ಸ್ ಇದು ಇಲ್ಲ ಅಂತ ಹೇಳಿದ್ರೆ ರಿಸಲ್ಟ್ಸ್ ನಂಬರ್ ಹೇಳ್ತದೆ. ಅಕೌಂಟಬಿಲಿಟಿ ಅನ್ನೋ ಮಾತನ್ನು ನಾನು ಕೇಳಿದೆ. ನಾನು ಏನು ಅನ್ನೋದನ್ನ ನಾವು ಕೂತ್ಕೊಂಡು ಚರ್ಚೆ ಮಾಡಿ ನಾವು ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ. ಕೇಳಿದ್ದಾರೆ ಅವ್ರು, ರಿಪೋರ್ಟ್ ಕೇಳಿದ್ದಾರೆ, ನನಗೂ ಕೇಳಿದ್ದಾರೆ, ACC ಸೆಕ್ರೆಟರಿ ಕೇಳಿದ್ದಾರೆ, ಮುಖ್ಯಮಂತ್ರಿಗೂ ಕೇಳಿದ್ದಾರೆ. ನಾವೆಲ್ಲದೂ ಮಾತಾಡಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಏನೇನು ನಾವು ಮಾತಾಡ್ತೀವಿ. ಸರಿ, 1 ವರ್ಷ ಆಮೇಲೆ 3 ಸೀಟನ್ನ ನಾವು ಗೆದ್ದಿದ್ದೇವೆ, 3 ಸೀಟ್ ಕಳ್ಕೊಂಡಿದ್ದೇವೆ. ಕೌನ್ಸಿಲ್ ಎಲ್ಲ ಮತದಾರರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ನಾನು ಡಿವೀಟ್ ಮಾಡಕ್ ಹೋಗಲ್ಲ. ನಾವು ಸದ್ಯಕ್ಕೆ ಯಾವುದೋ ಮಾತಾಡಿದ್ರು, ಎಲೆಕ್ಷನ್ ನಡೆದ ರೀತಿ ಗೆದ್ದಿತ್ತು, ಸೋತಿತ್ತು, ಮುಂದಕ್ಕೆ ಏನಾಗಬೇಕು.
ಅಷ್ಟೇ. ರಾಹುಲ್ ಗಾಂಧಿ ಅವರಿಗೆ ಇದೀಗ ಅಶ್ವಥ್ ನಾರಾಯಣ ಒಂದು ಪ್ರಶ್ನೆ ಕೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಬಂದಿರೋದು ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಡೆಯೋಕೋ ಅಥವಾ ತಪ್ಪು ಮಾಡಿದವರ ರಾಜೀನಾಮೆ ಪಡೆಯೋದಕ್ಕ? ಫಸ್ಟ್ ಅವ್ರ ಪಾರ್ಟಿದು ಮಾತಾಡ್ಲಿ. ಪರಶುರಾಮ್ ಸ್ಟೇಟ್ಮೆಂಟ್ ಈಗ ಕೋರ್ಟ್ ಸಲ್ಲಿಕೆ ಆಗಿದೆ, ಅದರಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಅವರ ಕಚೇರಿಯಲ್ಲಿ ಮೇ 20ನೇ ತಾರೀಕು ಮೀಟಿಂಗ್ ನಡೆದಿತ್ತು ಅಂತ ಹೇಳಿ ಉಲ್ಲೇಖ ಆಗಿದೆ. ಎಲ್ಲರಿಗೂ ಗೊತ್ತಿತ್ತು ಇದು ನಡೆದಿದೆಯಾ ಅಂತ. ಅದು ನಾನು ಮಾತಾಡಲ್ಲ, ಆಗಲೇ ಮಿನಿಸ್ಟರ್ ವಾಲಂಟಿಯರ್ ಆಗಿ ನಾವು ಬೇರೆ ಬೇರೆ ಏರಿಯಾ ನಡೀತಿ ಹಿಂದೆ ಸರ್ಕಾರಗಳಲ್ಲಿ ಎಲ್ಲ ಬಂದೆ. ಇವತ್ತು ಸುಯಿಸೈಡ್ ಮಾಡ್ಕೊಂಡೋದ್ರಿಂದ ಸ್ವಲ್ಪ ಈಚೆಗೆ ಬಂದಿದೆ ಇದು. ನನ್ನ ಪ್ರಕಾರ ಯಾರು ಅಷ್ಟು ಧೈರ್ಯ ಮಾಡ್ಲಿಕ್ಕೆ ಹೋಗ್ತಿಲ್ಲ. ನಾನು ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ, CM ಮಾತಾಡಿದ್ದಾರೆ, ಎಲ್ಲಿ ಬೇಕಾದ್ರೆ ಎನ್ಕ್ವೈರಿ ಆಗಲಿ. ನಾನು ಯಾವ ಥರದ ಇದಕ್ಕೂ ಭಾಗಿಯಾಗಿಲ್ಲ ಅಂತ ಮಂತ್ರಿಗಳು ತಿಳಿಸಿದ್ದಾರೆ. ಮೂರ್ನಾಲ್ಕು ದಿನ ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಬೇರೆ ಬೇರೆ ಹತ್ರ ನಾವು ಅಲ್ಲ ಮಾಡಿದ್ದೇವೆ. ಸೊ ಅದು ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅಂತ ಪ್ರಶ್ನೆ ಅವ್ರು ಕೊಟ್ಟಿದ್ದೆ. ಯಾರು ಬಿಜೆಪಿಗೆಲ್ಲ ಎದುರುಕೊಂಡು ಬಿಜೆಪಿ ಒತ್ತಾಯ ಮಾಡಿದ್ರು ಬಿಜೆಪಿ ವಿಕ್ಟಿ ಅವೆಲ್ಲ ಏನಿಲ್ಲ. ನಾವೇ ನಾಲ್ಕೈದು ದಿನದಿಂದನೇ ಅದಕ್ಕೊಂದು ಟೈಮ್ ನಾವು ಹೇಳಿದ್ದು ಎಲ್ಲ, ಯಾಕೆಂದ್ರೆ ಎನ್ಕ್ವೈರಿ ಮಾಡಿದ್ರೆ ಸುಮ್ಮನೆ ತಲೆದಂಡ ಮಾಡೋದು ಸರಿ ಇಲ್ಲ ಅಂತ ಹೇಳಿ. ಬಟ್ ಇಲ್ಲಿ ಆದಷ್ಟು ಜಲ್ದಿ ಎನ್ಕ್ವೈರಿ ಮಾಡಬೇಕು ಅನ್ನೋದು ಒಂದು ರಿಕ್ವೆಸ್ಟ್. ನಾನೇನ್ ಕೊಡ್ಬೇಕಾದಿಲ್ಲ. ನಾವೇನು ಈ ಬ್ಯಾಂಕಿಂಗ್ ಅಲ್ಲಿ ನಾವೆಲ್ಲ ತರದ ಸಹಕಾರ ಕೊಡ್ಲಿಕ್ಕೆ ನಾವು ತಯಾರಿ. ಸರ್, ಟುವರ್ಡ್ಸ್ ದ ಫಾರ್ಮೇಶನ್ ಆಫ್ ದ ಇಂಡಿಯಾ ಗವರ್ಮೆಂಟ್ ಇನ್ ಡೆಲ್ಲಿ ವಿಸ್ ಟುಮಾರೋ ಇಸ್ ಟು ಬಿ ಸೆಟ್. ಇವತ್ತು ಮೀಟಿಂಗ್ ಇದೆಯಲ್ಲ ನೋಡಿ, ಇವತ್ತು ಇವತ್ತು ಕೋರ್ಟ್ ಬಂದಿದೆಯಲ್ಲ, ಕಾಸು ಇದ್ರೆ ಸರ್ಕಾರಿ ಹುದ್ದೆ ಅಂತ ಒಂದು ಪಟ್ಟಿ ಹಾಕಿದ್ರು. ಯಾವ್ದೋ ಬೇಕು ಅಂದ್ರೆ CM ಸ್ಥಾನ 2,500 ಕೋಟಿ ರೂಪಾಯಿ ಅಂತ ಹೇಳಿ. ಇದನ್ನ if they turn towards the India bloc, that you people can amend this so that you can accommodate to form the India bloc government? As far as the Congress party is concerned, we had already announced in Andhra Pradesh that if Congress party comes to power, we'll be a special status. We are committed to whatever word we have spoken. Now they are in power, let them accept us. Two important seats Rahul Gandhi has won, Wayanad and Raebareli. Which one is going to retain and which one is going to... Still there is 14 days time. Almost 4 days is over now. Still 10 days his time is over. I have also asked him. He will reply. He will discuss with his constituency leaders and take a call. Sir, one important sir, question. Sir, Parishad Chunavadalli, 3 sthanagalanna eno kalkondidiru, 3 sthana geddidara. Congress BJP pratipaksha bandilla. BJP pratipaksha ananche adhikara durupaka madkondu geddidara. See, namge ondittu. Iga 3 agide. Ee avaru geddidara, avaru hange madidara. Neevu 5 expect madkondidiru sir. Neevu 5 expect madkondidiru. Yaar helidru? Sir, the future by election in Champatna, it is being said that you are going to get this information. 6. 6. I will drop it. 18th or geography. Now 6. 3. Sir, in the back of the day, Maitri workout is done, sir. What is the Lingayat combination work? How did it come, sir? ಈ ಆಂಟಿ ಕಾಂಗ್ರೆಸ್ ಓಟ್ ಒಂದಾಗ್ತದೆ ಅಂತ ನಮ್ಗೆ ಗೊತ್ತಿತ್ತು. ನಮಗೂ ದಡಕು ಆದಕ್ಕೂ ಕೂಡ ಅದು ವರ್ಕೌಟ್ ಆಗಿಲ್ಲ. ಮಿಸ್ಟರ್ ಡಿ ಕೆ ಸುರೇಶ್ ಕಂಟೆಸ್ಟ್ ಚೆನ್ನಪಟ್ಟಣ ಬೈ ಎಲೆಕ್ಷನ್ ವಿಚ್ ವಿಲ್ ಹ್ಯಾಪನ್ ಇನ್ ಫ್ಯೂ ಮಂತ್ಸ್ ಆಫ್ ಟೈಮ್. ಯುವರ್ ಡಿಸಿಷನ್ ಇಸ್ ಯುವರ್ ಡಿಸಿಷನ್ ಸರ್. ವಾಟ್ ವಿಲ್ ಡಿಸೈಡ್ ದಿ ಪಾರ್ಟಿ ಆಸ್ ಹಿಮ್ ಟು ಕಂಟೆಸ್ಟ್? ಐ ಡೋಂಟ್ ನೋ, ಹಿ ಇಸ್ ನಾಟ್ ಇನ್ ಎ ಹರಿ. ಲೆಟ್ ಅಸ್ ಸೀ, ದೇರ್ ಆರ್ ಲಾಟ್ ಆಫ್ ವರ್ಕರ್ಸ್. ಸರ್, ಬೆಳಗಾವಿಯಲ್ಲಿ ಹಿನ್ನಡೆ ಆಗಿರೋದಕ್ಕೆ ನಿರ್ಮಾಪಕರು ಪ್ರೊಡ್ಯೂಸರ್ ಸರಿಯಾಗಿ ಅವರು ತೀರ್ಮಾನ ಮಾಡಿಲ್ಲ ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಯಾರು ಸರ್ ನಿರ್ಮಾಪಕ ಯಾರು ಪ್ರೊಡ್ಯೂಸರ್ ಯಾರು? ಮೆಂಟಲ್ ಹಾಸ್ಪಿಟಲ್ ಕಳ್ಸಿಕೊಡಲ್ಲ. ಮತ್ತೊಂದು ಮಾತು ಹೇಳಿರು, ಕರ್ನಾಟಕದಲ್ಲಿ ಕಡಿಮೆ ಸ್ಥಾನ ಬರೋದಕ್ಕೆ ಓವರ್ ಕಾನ್ಫಿಡೆಂಟ್ ಕಾರಣ ಕಾಂಗ್ರೆಸ್ ನಾಯಕರು. ಥ್ಯಾಂಕ್ ಯು. ಹಲೋ ಸರ್, ಒನ್ ಕ್ವೆಶನ್ ನೌ ಸರ್, ಆರ್ ದಿ ಇವಿಎಂ ವರ್ಕಿಂಗ್, ವರ್ ದೇ ವರ್ಕಿಂಗ್ ದಿಸ್ ಎಲೆಕ್ಷನ್ ಆರ್ ನಾಟ್? ಐ ವಿಲ್ ಕಮ್ ಔಟ್ ವಿತ್ ಎ ಲಾಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಎಲ್ಲಿಗೆ ಹೋಗ್ತೀರಾ? ಟುಮಾರೋ ಮಾರ್ನಿಂಗ್ ವಿ ಆರ್ ಹ್ಯಾವಿಂಗ್ ಎ ವರ್ಕಿಂಗ್ ಕಮಿಟಿ ಮೀಟಿಂಗ್.
ನಾನು ಚೀಫ್ ಮಿನಿಸ್ಟರ್ ಬೆಳಿಗ್ಗೆ ಎಂ ಪಿ ಗೆದ್ದವರೇ ನನ್ನ ಕ್ಷೇತ್ರಕ್ಕೆ ಇದ್ಬೇಕು ಅಂತ ಕೇಳ್ತಾರೆ. ಒಂದು ಸರ್ಕಾರ ರಚನೆ ಮಾಡಕ್ಕೆ ಬೆಂಬಲ ನಿಂತ್ಕೊಂಡವರು ಕೇಳಿದ್ದು ತಪ್ಪೇನಿಲ್ಲ, ಎಲ್ಲರಿಗೂ ಲೈನ್ ಸೇರ್ಬೇಕು. ಈಗ ನೀವ್ ಯಾವ್ದಾದ್ರು ಒಂದು ಸಂಸ್ಥೆ ಸೇರ್ಬೇಕಾದ್ರೆ ನನ್ಗೆ ಇಷ್ಟು ಕೊಡು ಅಂತ ಕೇಳ್ತೀರಲ್ಲ, ನಂದು ಇಷ್ಟು ವರ್ಷ ಅನುಭವ ಇದೆ, ನನ್ನ ಕೆಪಾಸಿಟಿ ಇದೆ. ನನಗ್ ಗೊತ್ತಿಲ್ಲ, ನಾವಿನ್ನ ಯೋಚನೆ ಮಾಡಕ್ ಹೋಗಿಲ್ಲ, ಇನ್ನ ಸೋಲಿನ ದುಃಖದಿಂದ ನಾವಿನ್ನ ಈಚೆ ಬಂದಿಲ್ಲ ಅಂತ ಆಯ್ತಾ. ಇನ್ನ ನಾನು ನಿದ್ರೆ ಮೂಡ್ನಲ್ಲೇ ಇದ್ದೇನೆ. ಈಗ ಸದ್ಯಕ್ಕೆ ಅದು ಕ್ಷೇತ್ರದ ಅಷ್ಟು ಓಟ್ ಕಂಟ ಕೊಟ್ಟಂತ ಜನರಿಗೆ ಮೊದಲು ಕೃತಜ್ಞತೆ ಹೇಳ್ಬೇಕು. ಆ ಕೆಲಸ ಫಸ್ಟ್ ಮಾಡೋಣ, ಆಮೇಲೆ ರಾಹುಲ್ ಗಾಂಧಿ ಅವರು ಕೂಡ ಎಲ್ಲರೂ ಕೂಡ ಯಾರು ಓಟ್ ಕೊಟ್ಟಿಲ್ಲ, ಇನ್ನೊಂದು ಹೇಳೋದು ಮತ್ತೆ ಯಾರು ಓಟ್ ಹಾಕಿಲ್ಲ ಅವ್ರು ಓಟ್ ಹಾಕಿಲ್ಲ ಅಂತ ಅವ್ರನ್ನ ಬಿಡಬೇಡಿ, ಅವರ ಹೃದಯವನ್ನು ಕೂಡ ನೀವು ಗೆಲ್ಲಬೇಕು ಅಂತ ಹೇಳಿದ್ದಾರೆ. ಇವತ್ತು ಈ ಒಂದು ಮೀಟಿಂಗಿನ ಒಂದು ದೊಡ್ಡ ಸಂದೇಶ ನಮ್ಮೆಲ್ಲ 28 ಜನರು ಕೂಡ ತಿಳಿಸಿದ್ದಾರೆ. ಅವರು ಒಳ್ಳೆ ಸ್ಟ್ರಾಟಜಿ ಮಾಡಿದ್ದಾರೆ, ಬಿಜೆಪಿ ಒಳ್ಳೆ ನಾನ್ ಕಾಂಟ್ರವರ್ಷಿಯಲ್ ಕ್ಯಾಂಡಿಡೇಟ್. ಅವರು ದಳದಲ್ಲಿ ನಿಲ್ಲಿಸಬೇಕಾಯ್ತು, ದಳಕ್ಕೆ ಓಟ್ ಬರುದಿಲ್ಲ ಅಂತ ಬಿಜೆಪಿಗೆ ಅವ್ರ ಫ್ಯಾಮಿಲಿ ನಿಲ್ಲಿಸಿದ್ದಾರೆ. ಅದು ಓಟ್ ವರ್ಕ್ಔಟ್ ಆಗಿದೆ. ಏನೋ ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಆಂಟೇನ್ ಮೆಸೇಜ್ ಇರಲಿಲ್ಲ, ಎಲ್ಲಿ ಲಾಸ್ಟ್ ಸೋಲೆ ಮೈತ್ರಿ ಅಷ್ಟೇ ವರ್ಕ್ಔಟ್ ಆಯ್ತು, ಇಲ್ಲ ಬೇರೆ ಏನಾದ್ರೂ ಅಲ್ಲಿ ಫ್ಯಾಕ್ಟ್ ವರ್ಕ್ಔಟ್ ಆಗಿದೆ ಅಂದ್ರೆ ನಿಮ್ಮ ಪಕ್ಷದಲ್ಲೇ ಎಲ್ಲ ಓಟ್ ಬರೋದೆಲ್ಲ ಬಂದಿದೆ ರೀ. ಓಟ್ ಎಷ್ಟು ಬರಬೇಕು ಅಷ್ಟು ಬಂದಿದೆ. ಮೊದಲೇ 1.5 ಲಕ್ಷ ಓಟ್ ಅವ್ರ ಜಾಸ್ತಿ ಇತ್ತು, ಇನ್ ಸ್ವಲ್ಪ ಜಾಸ್ತಿ ಆಡ್ ಆಗಿದೆ. 60,000 ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು, ಮಿನಿಮಮ್ 50-60,000, 25,000 ಕಡಿಮೆ ಆಗಿದೆ. ಅಲ್ಲೆಲ್ಲ ಓಟ್ ಬಂದಿದೆ ರೀ ಮಾಗಡಿ ಕುಣಗಲ್, ನಮ್ಗೇನ್ ಓಟ್ ಬಂದಿದೆಯೋ ಬಂದಿದೆ ಮಾಗಡಿ ಕುಣಗಲ್ ರಾಮನಗರ. ಏನ್ ಮಾಡಿ ಮೇಜಾರಿಟಿ ಆಗಿರೋದು ಇಲ್ಲಿ ಬೆಂಗಳೂರು ಸೌತ್, ಅಲ್ಲಿ ಓಟ್ ಅಸೆಂಬ್ಲಿಗೆ ಏನ್ ಬಂದಿದ್ರು ಬಂದಿದೆ, ದಳದ ಓಟ್ ಶಿಫ್ಟ್ ಆಗಿದೆ. ಕನಕಪುರ ಮತ್ತೆ ರಾಮನಗರ ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ದೇವೇಗೌಡ ಕುಟುಂಬಕ್ಕೆ ಹಿಂದಿನಿಂದಲೂ ಜಿದ್ದಾಜಿದ್ದಿ, ಈ ಬಾರಿ ಅವರಿಗೆ ಮುನ್ನಡೆ ಸಿಕ್ಕಿದೆ, ಮುಂದೆ ಏನ್ ಸ್ಟ್ರಾಟಜಿ ನಿಮ್ದು? ನೋಡೋಣ, ಅವರು ಸೋದಿದಾರಲ್ಲ, ದೇವೇಗೌಡ ಸೋದಿದಾರೆ, ಕನಕಪುರದಲ್ಲಿ ಸೋತವ್ರೆ, ಕುಮಾರಸ್ವಾಮಿ ಸೋತವ್ರೆ, ಅಂತಕ್ಕನ ಸೋತವ್ರೆ, ನಿಖಿಲ್ ಸೋತವ್ರೆ, ಈಗ ಸುರೇಶ್ ಸೋತವ್ರೆ. ಚನ್ನಪಟ್ಟಣದಲ್ಲಿ ಆ ಕಡೆ ರೆಡಿ ಆಗುತ್ತ ಸದ್ಯಕ್ಕೆ ಈಗ ಮಾತಾಡೋಣ, ನೋಡಕ್ ಚಪ್ಪಡದ ಜನ ಏನ್ ಹೇಳ್ತಾರೋ ಕೇಳ ಫಸ್ಟ್. ಥ್ಯಾಂಕ್ ಯು ಹೋಟೆಲ್ಗೆ ನಮ್ಮ ಹೊಸ ಎಂಎಸ್ಸಿ ಬಂದಿದ್ದಾರೆ.